ఓడదు అంటున్నా నీ వచ్చే నెక్స్ట్ ఓడదు ಚಿಕ್ಕಮಂಗ್ಳೂರ್ ಅಲ್ಲಣ್ಣ. ಹಾ ಚಿಕ್ಕಮಂಗ್ಳೂರ್. ನಮ್ಮ ಇಂಡಿಯಾಲ್ ಕಾಫಿನೇ ಇರಲಿಲ್ಲ ಗೈಸ್. ಆಡೋದ್ ಗಾಡಿ ಪಂಚರ್ ಆಗ್ಬಿಟ್ಟಿದೆ ನಮ್ದು. ಪ್ರಶಾಂತ್ ಅಣ್ಣ ಐರನ್ ಮಾಡ್ಕೋತಿದ್ದೆ, ಈ ದಡಿಯ ಇನ್ನೂ ಮಲಗಿದ್ದಾನೆ. ಈ ದಡಿಯ ದಿಂಬಾಕೊಂಬಿಟ್ಟು ಮೇಲೆ. ಸೊ ನಂದು ಐರನ್ ಆಗಿದೆ ಔಟ್ಫಿಟ್ಟು. ಸೊ ಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡಿದೆ. ಓಕೆ ಫ್ಯಾಮ್. ಸೊ ರೆಡಿಯಾಗಿ ಆಚೆ ಬಂದೆ. ಪ್ರಶಾಂತ್ ಅಣ್ಣ ಬರ್ತಿದ್ದಾರೆ, ಸಂಜೆ ಸಾಯ್ದು ಬರ್ತಿದ್ದಾರೆ. ಸೊ ಸಂಜೆ ಸಾಯ್ದು ಈಗ ಅವ್ರ ಕೆಲ್ಸಕ್ಕೆ ಹೊರಡ್ತಾರೆ. ನಾನು ಪ್ರಶಾಂತ್ ಅಣ್ಣ, ಧನುಶ್ರೀ ಅವರ ಅಣ್ಣಂದೇನೋ ರಿಸೆಪ್ಷನ್ ಎಂಗೇಜ್ಮೆಂಟ್ ಏನೋ ಇದೆ. ಸೊ ಅಲ್ಲಿಗೆ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಸಾನ್ಗೆ. ಸೊ ಯಾ, ಈಗ 5 ಗಂಟೆ ಟೈಮು, ನಾನು ಸ್ವಲ್ಪ ಬೇಗ ಹೊರಡ್ಬೇಕಿತ್ತು. 6 ಗಂಟೆ ಆಗಿದೆ, 5 ಗಂಟೆ ಅಲ್ಲ, ನಾವು ಎದ್ದಿದ್ದು 4 ಗಂಟೆಗೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ವೇಟಿಂಗ್ ಫಾರ್ ದೆಮ್. ಅವ್ರ ಆಚೆ ಬಂದರೆ ಹೊರಡದೆ. ನಾನು ಫುಲ್ಲು ಕಾರ್ ಕ್ಲೀನ್ ವಾಶ್ ಮಾಡ್ತಿದ್ದೀನಿ, ಬೆಳಗ್ಗೆ ನೋಡಿ ಏನು ಬಿದ್ದಿದೆ. ಓಕೆ ಗೈಸ್, ಸೊ ಅಣ್ಣ ಇಸ್ ಹಿಯರ್, ತಮ್ಮ ಇಸ್ ಹಿಯರ್. ಈ ಪ್ರಶಾಂತ್ ಅಣ್ಣ ಅಷ್ಟು ಪೇಷನ್ಸ್ ನನಗಿಲ್ಲ. ನೀರು ಹೊಡಿತದೆ ಈಗ ಅದಕ್ಕೆ. ಇವನು ಎದ್ದ ಕಡೆ ಹೋಗ್ತಾನೆ, ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೆ ಒದ್ದಾಡ್ತಾವ ನೋಡು ಅವನು. ನೋಡಿ ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಓಡೋದಿಲ್ಲ ಅಂತ. ಅಲ್ಲೋ ನೀನ್ ಎಷ್ಟೇ ನೆಕ್ಸಿದ್ರು ಓಡಲ್ಲ, ನೀನ್ ನೆಕ್ಸಿದ್ರು ಓಡಲ್ಲ ಕಣ. ಅವನು ಒಂದ್ ಸ್ಟೆಪ್ ಬರ್ತಾನ ಅಷ್ಟೇ, ಅವನು ಅಷ್ಟೇ ಅಷ್ಟೇ ಓಡೋದು. ಚೆನ್ನಾಗಿ ವಾಷಿಂಗ್ ಆಗ್ತಾ ಇದೆ. ಇವರಿಬ್ಬರದ ಜಗಳ ನೋಡಿ ಮುಗಿಯೋದೇ ಇಲ್ಲ. ಒಂದ್ 2 ನಿಮಿಷ ಜಗಳ ಆಡ್ತು ನೋಡಿ, ಮತ್ತೆ ಹಂಗೆ ನೋಡ್ತಾ ಇರಿ. ರಾಜಿ ಆಗ್ಬಿಟ್ಟವ್ರು ಇಷ್ಟೋ ಜಗಳ ಆಡ್ತಾ ಇದ್ರು ಬೆಲ್ಟ್ ಇಟ್ಕೊಂಡು. ಕ್ಲೀನ್ ಆಗೋಯ್ತು ಇಲ್ಲಿ. ಐ ಬಾಯ್ಸ್ ಬಾಯ್, ಫ್ಯೂಲ್ ಫುಲ್ ಮಾಡ್ಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಾನು. ಓಕೆ ಫ್ರೆಂಡ್ಸ್, ನಾನು ನ್ಯಾಪ್ ತೊಗೊಂಡ್ಬಿಟ್ಟಿದ್ದೆ. ಸೊ ಇಲ್ಲಿ ಟೋರ್ ಮುಂದೆ ಯಾವುದೋ ಒಂದು ಕಾಫಿ ಅಂಗಡಿ ಇದೆ, ಇಳಿದೀವಿ. ನಾನು ಪ್ರಶಾಂತಮ್ಮ, ಬನ್ನಿ ಕಾಫಿ ತೊಗೊಳೋಣ. ನಮ್ಮ ಆಲ್ ಟೈಮ್ ಫೇವ್ರೆಟ್ ಕಾಫಿ ಬನ್ನು, ಪ್ರಶಾಂತ ಅಣ್ಣ ಕಾಫಿ ಬಿಸ್ಕೆಟ್. ಓಕೆ ಗೈಸ್, ಚಕ್ಲಿ ತಿನ್ಕೊಂಡು ವಾಪಸ್ ಬರ್ತಿದ್ದೀವಿ. ಓಕೆ ಫ್ಯಾಮ್ಸ್, 3 ಅವರ್ ಜರ್ನಿಲಿ ಇನ್ನು 1 ಅವರ್ ಮಿಕ್ಕಿದೆ. ಎಂಥ ನಿದ್ದೆ ಬರ್ತಾ ಇದೆ ಅಂದರೆ ಗೈಸ್, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ದವಕ್ ದವಕನ್ನು ಬಿದೋಗ್ತಾ ಇದ್ದೀನಿ ನಿದ್ದೆಗೆ. ಆ ಥರ ನಿದ್ದೆ ಬರ್ತಾ ಇದೆ. ಗೈಸ್ ಇಲ್ಲಿ ಕಾರ್ ಹೋಗಕ್ಕೆ ರೋಡಿಲ್ಲ ನೋಡಿ, ಯೂಟರ್ನ್ ತಗೊಬೇಕು ಇವಾಗ. ದೂರದಿಂದ ಬಂದಿದ್ವಿ, ಈಗ ಮತ್ತೆ ಅಲ್ಲಿಗೆ ಹೋಗ್ಬೇಕು ಈ ರೋಡ್ಗೆ ಹೋಗಕ್ಕೆ. ಗೈಸ್, ನಾವು ಲೊಕೇಶನ್ ಸ್ವಲ್ಪ ಬೇಗನೆ ರೀಚ್ ಆಗ್ಬಿಟ್ಟಿದ್ವಿ. ಪ್ರಶಾಂತ್ ಅಣ್ಣ ಅವರು ಇಲ್ಲೇ ಎಲ್ಲ ಇರೋದು. ಸೊ ಅದಕ್ಕೆ ವಿಸಿಟ್ ಆಗ್ತಾ ಇದೀವಿ. ಏನೇನೋ ಪ್ರಶಾಂತ್ ಅಣ್ಣದ ಓಲ್ಡ್ ಮೆಮೊರೀಸ್ನ ಫೋಟೋ ಹೇಳ್ತಾ ಇದೆ ನೋಡಿ. ಫುಲ್ಲು ಗ್ರೀನ್ ಗ್ರೀನ್ ಗ್ರೀನ್, ಈ ವ್ಲಾಗ್ ಫುಲ್ಲು ನಿಮಗೆ ಬರೀ ಗ್ರೀನ್ರಿನೇ ಕಾಣುತ್ತೆ. ಆ್ಯಂಡ್ ನಾನು ಈ ವ್ಲಾಗ್ ಫುಲ್ ಆದಷ್ಟು ಏನೋ ನೇಚರ್ನ ತೋರ್ಸೋಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಮುಂದೆ ನಾನು ಈ ವ್ಲಾಗ್ ನೋಡಿದಾಗ ಓಕೆ ಸಕಲೇಶ್ಪುರ ಹೋದಾಗ ಹಿಂಗಿತ್ತು ಅಂತ ಅನ್ಕೊಳ್ಳೋಕ್ಕೆ. ನೀವು ನೋಡಿ, ತುಂಬ ಚೆನ್ನಾಗಿದೆ ನೇಚರ್. ಯಾವುದು ಸ್ಕೂಲ್ ಇದೆ ನೋಡಿ ಇಲ್ಲಿ, ಕ್ರೇಜಿ ಅಲ್ಲ, ಒಂಥರ ಚೆನ್ನಾಗಿದೆ ಸ್ಕೂಲ್ ಇದು. ಪ್ರಶಾಂತ್ ಅಣ್ಣ ಅವ್ರ ರಿಲೇಟಿವು ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದ ಪ್ರಶಾಂತ್ ಅಣ್ಣ, ಫುಲ್ ಖುಷಿ ಆಗ್ಬಿಟ್ಟು. ತುಂಬ ವರ್ಷ ಆದ್ಮೇಲೆ ಅಣ್ಣ ಬಂದಿರೋದಂತೆ ಊರಿಗೆ, ಅದು ಫುಲ್ ಖುಷಿ ಆಗ್ಬಿಟ್ಟು ಅವ್ರ ಅಣ್ಣ ನೋಡ್ಬಿಟ್ಟು. ನೋಡಿ ಗೈಸ್, ಲೊಕೇಶನ್ ನೋಡಿ ಗೈಸ್, ಇದು ಪ್ರಶಾಂತ್ ಅಣ್ಣ ಅವ್ರ ರಿಲೇಟಿವ್ ಇರೋ ಮನೆ. ಬೆಳಗ್ಗೆ ಎದ್ದ ತಕ್ಷಣ ಈ ನೇಚರ್ ನೋಡ್ತಾರೆ ಅವ್ರು ನೋಡಿ, ಒಳ್ಳೆ ರೆಸಾರ್ಟ್ ಇದ್ದಂಗಿದೆ. ಗೈಸ್ ನೋಡಿ, ನಾವು ಸಕಲೇಶ್ಪುರ ಮಾರ್ಕೆಟಲ್ಲಿ ಇದ್ದೀವಿ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ, ಬಟ್ ಫುಲ್ಲು ಸಕಲೇಶ್ಪುರ ಇದೆ. ಸಕಲೇಶ್ಪುರ ಟೌನ್. ಯಾರು ಸಕಲೇಶ್ಪುರದಿಂದ ಇದ್ರೆ ಕಮೆಂಟ್ ಹಾಕಿ ಯಾವ ಏರಿಯಾ ಇದು ಅಂತ. ಓಕೆ ಫ್ಯಾಮ್, ಸೊ ಇಲ್ಲೇ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು, ಫೇಸ್ ವಾಶ್ ಎತ್ಕೊಂಡು ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಆಚೆ ಬಂದಿದ್ದೀನಿ. ನಾನು ನಿದ್ದೆ ಹೊಡ್ಬಿಟ್ಟಿದ್ದಲ್ಲ, ನಿದ್ದೆ ಹೊಡೆದ್ರಂದ್ರ ಕಾಣ್ತಿದ್ದೆ, ಅದಕ್ಕೆ ಇವಾಗ ಹೋಗಿ ಫೇಸ್ ವಾಶ್ ಆಯಿತು. ತಲೆ ಬಚ್ಕೊಳ್ಳೋಣ ಬನ್ನಿ. ಓಕೆ ಗೈಸ್, ಸೊ ನಾಷ್ಟ ಮಾಡೋಕ್ಕೆ ಇಲ್ಲಿ ಯಾವುದು ಹೋಟ್ಲು ಸಿಕ್ಕಿದ್ರೆ ಅಲ್ಲಿ ಬಂದಿದ್ದೀನಿ. ನಾನು ಪ್ರಶಾಂತ್ ಅಣ್ಣ, ಈಗ ನಾಷ್ಟ ಮಾಡೋಣ, ಏನು ಬನ್ನಿ. ಸೊ ನನಗೇನು ಬೇಡ ಅಂದ್ಕೊಂಡಿದ್ದೆ, ಆದರೂ ಪ್ರಶಾಂತ್ ಅಣ್ಣ ಇಡ್ಲಿ ಆರ್ಡ್ರ್ ಮಾಡಿಬಿಟ್ಟಿದೆ. ಸೊ ಈಗ ತಿಂತಾ ಇದ್ದೀನಿ, ಒಂಚೂರು ತಿನ್ನು ನೋಡೋಣ. ಸಾಂಬಾರಲ್ಲಿ ಹಾಕ್ಬಿಟ್ಟು, ಚಟ್ನಿಲಿ ಹಾಕ್ಬಿಟ್ಟು,
ಹಿಂಗೆ ತಿನ್ಬಿಡೋದು. ಗೈಸ್ ಪ್ರಶಾಂತ್ ಅಣ್ಣ ಅಕ್ಕಿ ರೊಟ್ಟಿ ತೊಗೊಂಡಿದ್ದೆ, ಟ್ರೈ ಮಾಡೋಣ. ಗೈಸ್ ಕಾಫಿ ಗೈಸ್ ಕಾಫಿ ನಮ್ಮ ಇಂಡಿಯಾಗೆ ಹೆಂಗೆ ಬಂತು ಅಂತ ಯಾರಿಗಾದ್ರು ಗೊತ್ತಾ? ಗೈಸ್ ನಾನು ಪ್ರಶಾಂತ್ ಅಣ್ಣ ಫುಲ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ, ಫುಲ್ ಗಿಡ ಮಾತ್ರ ಕಡೆ. ಸೊ ಈ ಕಡೆ ರೋಡು, ಆ ಕಡೆ ರೋಡು, ಹಿಂದೆನೂ ರೋಡ್ ಇದೆ. ನಾವಿಲ್ಲೇ ಹಾಕೊಂಡು ನಿಂತ್ಕೊಂಡ್ಬಿಡ್ತೀವಿ, ಏನಾಗುತ್ತೆ ಆಗಲಿ ಅಂತ ನೋಡೋಣ. ಫುಲ್ ಆಫ್ ರೋಡಿಂಗ್ ಗೈಸ್, ಆಫ್ ರೋಡಿಂಗ್. ಓಹೋ, ಮಣ್ಣಲ್ಲಿ ಮಾಡಿರೋದು ಇದು ಮನೆ, ಮಣ್ಣಲ್ಲಿ ಮಾಡಿರೋದು, ಇಟ್ಕೆಯಲ್ಲಿ ಮಾಡಿರೋದು. ಪ್ರಶಾಂತ್ ಅಣ್ಣ ಎಲ್ಲೆಲ್ಲೋ ಹಕ್ಕಿಸ್ತಾ ಇದ್ದಾರೆ ಗಾಡಿ, ಬಟ್ ಇಲ್ಲಿ ಏನು ಜಾಗನೇ ಇಲ್ಲ, ಯಾರ್ದು ಸೈಟಿಗೆ ಹಾಕಿದ್ದೀವಿ ನಾವು. ತಿಳಿಸ್ಕೊಡೋಣ, ನಮ್ದೊಂದು ಇರಲಿ ಅಂತ ಧರ್ಮದೇಟ್ ಹಾಕ್ಬಿಟ್ಟಾರು. ತಿಳಿಸ್ಕೊ, ಯಾರ್ದು ಮನೆ ಹತ್ರ ಒಂದು ಬಂದ್ಬಿಟ್ಟಿದ್ದೀವಿ ಗೈಸ್, ನಾವು ಯಾರ್ದು ಸೈಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಈಗ ರಿವರ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಮನೆ, ಒಂದು ಸ್ವಿಮ್ಮಿಂಗ್ ಪೂಲ್ ಒಂದು ಇದ್ಬಿಟ್ರೆ ಮುಂದೆ ಚೆನ್ನಾಗಿರುತ್ತೆ. ಸೊ ಈಗ ಇಲ್ಲಿಂದ ವಾಪಸ್ಸು ಹೋಗೋದೆ. ಇಲ್ಲಿ ಬಂದು ಕಸ ಗುಡಿಸಿದ್ವಿ, ತುಂಬ ಬೇಗ ಬಂದಿದ್ವಲ್ಲ, ಕಸ ಗುಡಿಸಿದ್ವಿ. ಇನ್ನೇನು ಮಾಡಿದ್ವಣ್ಣ? ಪಾತ್ರೆ ತೊಳೆಯೋದು ಊಟ ಮುಗಿದ್ಮೇಲಂತೆ. ಸೊ ಎಲ್ಲ ಮುಗಿಸಿದ್ದೀವಿ, ಪರವಾಗಿಲ್ಲ. ವೇಸ್ಟ್ ಒಳಗೊಳಗೇ ಮನೆಗಳು ಮಾಡಿಕೊಂಡು ಎರಡೆರಡು ಆಲ್ಟೋ ಕಾರ್ ಇಟ್ಕೊಂಡಿದ್ದಾರೆ, ಕ್ರೇಜಿ ಅಲ್ವಾಣ? ಮತ್ತೆ ಆಫ್ ರೋಡಿಂಗ್ ಶುರು ನೋಡಿ, ಒಂಥರ ಜಾಗ ಸಖತ್ತಾಗಿದೆ. ಬನ್ನಿ ಬನ್ನಿ ಬನ್ನಿ, ಹುಷಾರು ಹುಷಾರು. ಪ್ರಶಾಂತ್ ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಇಷ್ಟ ಆಗಿದೆ ಅಂತ ಕಾರ್ ಓಡಿಸಿದಿಲ್ಲಿ. ಹೆಂಗಿತ್ತಣ್ಣ? ಸೂಪರ್. ನೆಕ್ಸ್ಟ್ ಟೈಮ್ ಜೀಪಲ್ಲಿ ಬರೋಣ. ಇಲ್ಲಿ ಬಂದರೆ ತಾರ್ ತೊಗೊಂಬರ್ಬೇಕು, ಫಾರ್ಚುನರ್ ತರಬೇಕು. ಓಹೋ, ಇಲ್ಲಿ ನೋಡಿ ಗೈಸ್ ಹೆಂಗಿದೆ ರೂಟ್ಸ್ ನೋಡಿ, ಮರದ. ಗೈಸ್ ಸೊ ರೀಚ್ ಆಗಿದ್ದೀವಿ, ಧನುಷ್ ಟ್ರೀನಲ್ಲಿದ್ದಾಳೆ ನೋಡಿ, ಏನೋ ಮಾತಾಡ್ತಾ ಇದ್ದಾರೆ. ಗಾಡಿ ಹೋಗ್ತಾರೆ. ಅದು ಇದು ಬಬಲ್ ಇತ್ತಲ್ಲ, ಬಬಲ್ ಇದ್ರಲ್ಲಿ ಇತ್ತ, ಅದು ಬಬಲ್ ಇತ್ತಲ್ಲ ನೋಡಿ ಇಲ್ಲಿ ಫೀಲ್. ಗೈಸ್ ಸೊ ಆಡೋದ್ ಗಾಡಿ ಪಂಚರ್ ಆಗ್ಬಿಟ್ಟಿದೆ ನಮ್ದು, ಇನ್ನೂ ಶುರುನೇ ಆಗಿಲ್ಲ ಫಂಕ್ಷನ್. ಮೇಲಿಂದ ಬಿತ್ತು ಪಾಪ ಹುಡುಗನ ಮೇಲೆ ಬಿದ್ದೋಯ್ತು. ಪ್ರಶಾಂತ್ ಅಣ್ಣ ನೋಡಿ ಕೈ ತೊಳ್ಕೊತಾ ಇದೆ ಪಾಪ, ಟೈರ್ ಚೇಂಜ್ ಮಾಡ್ಬಿಟ್ಟು ನೋಡಿ, ಯಾವ್ದೋ ರಾಣಿ ತರ ಇದೆ ನಾ ಇದು. ಅಲ್ಲ ಇಟ್ಬಿಡು, ಥ್ಯಾಂಕ್ ಯು. ಪ್ಲೇಸ್ ನೋಡಿ ಧನುಷ್, ಇವತ್ತು ವಾಟರ್ ಸಪ್ಲೈ ಮಾಡಿ, ಕ್ಯಾಪ್ ಎತ್ಕೋಬಾರ್ದು ಸರ್, ಲೆನ್ಸ್ ಟಚ್ ಆದ್ರೆ ಕಷ್ಟ. ಪ್ಲೇಸ್ ಹೇಳಿ ಧನುಷ್ ಫ್ರೆಂಡ್ ಅನುಷ, ಇದು ಪ್ರಶಾಂತ್ ಅಣ್ಣ ಧನುಷ್, ಲುಕಿಂಗ್ ಬ್ಯೂಟಿಫುಲ್. ಪ್ರಶಾಂತ್ ಅಣ್ಣ ಯಾರ್ದು ಸೈಕಲ್ ಎತ್ಕೊಂಡು ರೌಂಡ್ ಹೊಡಿತಾ ಇದೆ, ಅವ್ರು ಬರ್ಬೇಕು ಅವಾಗಿರೋದು. ಗೈಸ್ ಕಾಫಿ ನೋಡಿ, ಕಾಫಿ ಎಲ್ಲಿದೆ ಕಾಫಿದು? ಓ ಅಲ್ಲಿ ಅಲ್ಲಿ ಕಾಫಿ ಬೀಜ, ಗೈಸ್ ಕಾಫಿ ಸೀಡ್ಸ್, ಕಾಫಿ ಕಾಫಿ ಪಕ್ಕ ಕಾಫಿನೇನ ಇದು? ಓಕೆ ಗೈಸ್, ನಾನು ಹೇಳಿದೆ ಗೊತ್ತಾ ಕಾಫಿ ಹೆಂಗೆ ಬಂತು ಅಂತ. ಸೊ ನಮ್ಮ ಇಂಡಿಯಾಲಿ ಕಾಫಿ ಇರಲಿಲ್ಲ, ಅರಬ್ಬಲ್ಲಿ ಮಾತ್ರ ಕಾಫಿ ಇದ್ದಿದ್ದು. ಅಲ್ಲಿ ಹೆಂಗಿತ್ತು ಅಂದರೆ, ಯಾರಾದರೂ ಇಂಡಿಯನ್ ಹೋಗ್ಬಿಟ್ಟು, ಈಗ ಮೆಕ್ಕಾ ಎಲ್ಲ ಅಲ್ಲೇ ಇರೋದಲ್ವಾ, ಇಂಡಿಯನ್ ಹೋಗ್ಬಿಟ್ಟು ಅಲ್ಲಿಂದ ವಿಸಿಟ್ ಮಾಡ್ತಾ ಆಚೆ ಬರಬೇಕಾದ್ರೆ ಚೆಕ್ ಮಾಡೋರು ಅರಬ್ಬರು. ಹೆಂಗಿದ್ರು ಅಂದರೆ ಕಾಫಿ ಸೀಡ್ ಅಲ್ಲಿ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ ಫುಲ್ ಸ್ಟ್ರಿಕ್ಟ್ ಆಗಿದ್ರು, ಯಾರು ಕತ್ಕೊಂಡು ಹೋದ್ರೆ ಅವ್ರನ್ನಲ್ಲೇ ಎತ್ತು ಬಿಡೋರು. ಸೊ ಆ ಥರ ಬಾಬಾ ಬುಡನ್ ಅಂತ ಹೋಗಿದ್ದಾರೆ, ಆಯಿತಾ? ಅವ್ರಿಗೂ ಬೆಟ್ಟನೇ ಇದೆ ಇಲ್ಲಿ ಚಿಕ್ಕಮಂಗ್ಳೂರು, ಆಯಿತಾ? ಸೊ ಅವ್ರೇನು ಮಾಡ್ತಾರೆ, ಅವ್ರು ಒಂಥರ ಫುಲ್ ರೆಸ್ಪೆಕ್ಟೆಡ್ ಪರ್ಸನ್ ಅಂತೆ, ಅವರು 4-7-8 ಬೀಜ ದಾಡಿಲಿ ಇಟ್ಕೊಂಡು ಬರ್ತಾರೆ, ಅವ್ರನ್ನ ಚೆಕ್ ಮಾಡಲ್ಲ, ರೆಸ್ಪೆಕ್ಟೆಡ್ ಪರ್ಸನ್ ಅಲ್ವಾ. ಅವ್ರು ಬಂದು ಇಲ್ಲಿ ಬೆಟ್ಟದ ಮೇಲೆ ಹಾಕ್ತಾರೆ, ಬುಡಂಗಿರಿ ಬೆಟ್ಟದ ಮೇಲೆ. ಅದೀಗ ಇಂಡಿಯಾಗೆ ಕಾಫಿ ಶುರುವಾಗಿದ್ದು ಅಲ್ಲಿಂದ ನೋಡಿ ಹೆಂಗಿದೆ ಸ್ಟೋರಿ. ಅವ್ರು ಅವತ್ತು ಅದನ್ನು ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ನಾವು ಕಾಫಿಗೆಲ್ಲ ಅಲ್ವಾಣ 500-600 ರೂಪಾಯಿ ಕೊಡಬೇಕಿತ್ತು ಒಂದೊಂದು ಕಪ್ಪಿಗೆ. ಈಗಲೂ ಕಾಫಿ ಡೇಗೆ ಅಷ್ಟು ಕೊಡ್ತೀವಿ, ಇನ್ನು ಕಾಫಿ ಡೇ ಅನ್ನೋದೇ ಇರ್ತಿರ್ಲಿಲ್ಲ ಅನ್ಸುತ್ತೆ. ಸೊ ನಮ್ಮ ಟೈರ್ ಮುಂದೆ ಟೈರ್ದು ಒಂದು ಬಬುಲ್ ಬಂದಿತ್ತು, ಆಯಿತಾ? ಅದನ್ನು ನಾವು ಹಿಂದೆ ಹಾಕ್ಸಿದ್ವಿ ಮೊನ್ನೆ ಪೇಂಟ್ ಮಾಡಿದಾಗ, ನಾನು ಪ್ರಶಾಂತ ಅಣ್ಣ ಹಿಂದೆ ಹಾಕಿದ್ವಿ. ಆ ಬಬುಲ್ ಬಸ್ಟ್ ಆಗಿ ಫುಲ್ ಆಫ್ ರೋಡಿಂಗ್ ಮಾಡಿದ್ವಲ್ಲ ಈ ರೋಡಲ್ಲಿ, ಅದನ್ನು ಕಲ್ಗಿಲ್ ಟಚ್ ಆಗಿ ಬಸ್ಟ್ ಆಗಿ ಏರ್ ಔಟ್ ಆಗಿಬಿಟ್ಟಿದೆ. ಸೊ ಅದು ಬುಸ್ ಅಂತ ಸೌಂಡ್ ಬರ್ತಾ ಇತ್ತು, ಯಾರೋ ಬಂದು ಹೇಳಿದ್ರು, ಬಂದು ಆಮೇಲೆ ಈಗ ಚೇಂಜ್ ಮಾಡಿದ್ದೀವಿ ನೋಡಿ. ಈಗ ಅದು ಇದು ಸೇಮ್ ಇದೆ ಸೈಜು, ಬಟ್ ಒಂಚೂರು ಆಡಕ್ಕೆ ಕಾಣುತ್ತೆ.
ನಿಮ್ಮ ಬೆಂಗಳೂರಿಗೆ ಹೋಗಿ ಪಂಚರ್ ಹಾಕ್ಸ್ಕೋಬೇಕಾದ್ರೆ ಅಲ್ವಾ ಅಣ್ಣ? ಪಂಚರ್ ಹಾಕ್ತಾರಲ್ಲ, ಏನು ಟೈರ ಚೇಂಜ್ ಮಾಡ್ಬೇಕಾ? ಅಯ್ಯೋ, ಒಳ್ಳೆ ಟ್ಯೂಬ್ಲೆಸ್ ಟೈರ್ ಅದು, ಒಳ್ಳೆ ಟ್ಯಾಕ್ಸ್ ಬಿಡುತ್ತೆ. ಎಷ್ಟು? 5-3 ಸಾವಿರ ಇರುತ್ತಾ? ಹೌದಾ? ಹಾಕ್ಸಿದ್ರೆ ಸೆಟ್ ಟ್ಯಾಕ್ಸ್ ಕೊಡ್ಬೇಕು ಫುಲ್ ಒಂದೇ ಸರಿ. ಓಕೆ ಫ್ಯಾಮ್, ಸೊ ಆಯ್ತು, ಊಟ ಗೀಟ ಎಲ್ಲ ಮಾಡಿ ಹೋಗ್ತಿದ್ದೀನಿ ಈಗ. ಇವಾಗ ಸೀನ್ ಏನು ಅಂದರೆ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋದು, ಪ್ರಶಾಂತ್ ಅಣ್ಣ ಮನೆಗೆ ಹೋಗಿ ಪಾಪನ್ ನೋಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗೋದು. ಸೊ ಯಾ, ಲೆಟ್ಸ್ ಗೋ. ನೋಡಿ ಇನ್ನೂ ಗ್ರೀನ್ರಿ ಹೆಂಗಿದೆ ಇಲ್ಲೆಲ್ಲ. ಓಕೆ ಗೈಸ್, ಸೊ ಹಂಗೆ ಹೋಗ್ತಾ ಒಂದು ಬ್ರೇಕ್ ತೊಗೊಳ್ತಾ ಇದ್ದೀವಿ ಟೀ ಕಾಫಿಗೆ. ಪ್ರಶಾಂತ್ ಅಣ್ಣ ರಾತ್ರಿಲ್ಲ ಮಗಿರಲ್ಲ, ಅವ್ರಿಗೆ ನಿದ್ದೆ ಬರ್ತಾ ಇದೆ. ಸೊ ಮೇ ಬಿ ಇಲ್ಲಿಂದ ನಾನು ಓಡಿಸ್ಲಾ, ಇಲ್ಲಿಂದ ನಾನು ಓಡಿಸ್ತೀನಿ. ನಂದು ವ್ಲಾಗ್ ಎಡಿಟ್ ಮಾಡೋದಿತ್ತು, ರೀಲ್ಗೆ ಏನಾದ್ರು ಮಾಡಬೇಕಿತ್ತು ಸಂಡೇ, ಆದರೂ ಮಾಡೋಕ್ಕಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ನೋಡೋಣ ಬೇಸ್, ಇಲ್ಲಿ ನೋಡಿ ಯಾರು ಬಿಯರ್ ಬಾಟ್ಲ್ ನಿದಾಗವ್ರೆ ಇಲ್ಲಿ ಮರಕ್ಕೆ ಇಲ್ಲಿ ಇಲ್ಲಿ ಬೇಸ್. ನೀವು ಕೂತ್ಕೊಂಡು ಹೋಗ್ತಾ ಇದ್ರ ಬೇಸ್, ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಕೂತ್ಕೊಂಡು ಹೋಗ್ತಾ ಇದ್ದೆ ಅವಾಗ ನಾವು ಅಪ್ಪನ ಜೊತೆ. ಗಾಡಿ ಅವ್ರಿಗೆ ಹಿಂದೆಗಡೆ ಗಾಡಿ ಇಟ್ಬಿಟ್ಟು ಅವ್ರು ನೋಡಿ ಗೈಸ್, ಈ ವ್ಲಾಗ್ ಫುಲ್ ನಿಮಗೆ ನೇಚರೇ ಕಾಣಿಸುತ್ತೆ ನನ್ನ ಪ್ರಕಾರ. ಓಕೆ ಫ್ಯಾಮ್, ಸೊ ಸೀನ್ ಏನು ಅಂದರೆ, ನಾನು ವ್ಲಾಗ್ ಎಡಿಟ್ ಮಾಡ್ತಿದ್ದೆ, ವ್ಲಾಗ್ ಎಡಿಟ್ ಮಾಡೋ ಮಧ್ಯ ಇವಾಗ ನಾನು ರಿಯಲೈಸ್ ಆಗಿದ್ದೇನು ಅಂದರೆ, ನಂದು ವ್ಲಾಗ್ದು ಕಂಟೆಂಟ್ ಎಲ್ಲ, ಅದು ನಂದು ಮೊನ್ನೆ ಆಚೆ ಹೋಗಿದ್ವಿ, ಸೊ ಆ ದಿನದ್ದು ವ್ಲಾಗ್ ಕಂಟೆಂಟ್ ಎಲ್ಲ ಧನುಷ್ಟು ಫೋನ್ ಶೂಟ್ ಮಾಡಿದೆ. ಬಿಕಾಸ್ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗೋಯ್ತು ಆ್ಯಂಡ್ ಸ್ವಿಚ್ ಆಫ್ ಆಗೋಯ್ತು, 1% ಏನೋಯಿತು ಅಂತ. ಧನುಶ್ರೀ ಇವಾಗ ಅವಳನ್ನ ಬಿಟ್ಟು ನಾವು ಈ ಕಡೆ ಬಂದ್ಬಿಟ್ವಲ್ಲ, ಸೊ ಈಗ ಅವಳು ಕಳಿಸ್ತದಳೆ, ಅದು ಬಂದು ನಾನು ಡೌನ್ಲೋಡ್ ಮಾಡಿ ನಾ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಸಲ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಐ ಆಮ್ ವೇಟಿಂಗ್, ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ವೈಟ್. ಈಗ ಇಲ್ಲಿ ಎಲ್ಲೋ ಮೀನು ಸಿಗುತ್ತಂತೆ, ಪ್ರಶಾಂತ್ ಅಣ್ಣ ಕರ್ಕೊಂಡು ಹೋಗ್ತಾ ಇದೆ ಆನ್ ದ ವೇ. ನಮ್ಗೆ ಇನ್ನೂ 28 ಕಿಲೋಮೀಟರ್ ತೋರಿಸ್ತಿದೆ, 40 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ರೀಚ್ ಆದರೆ 7:30 ಹಂಗೆ ಆಗ್ತೀವಿ, 7 ಗಂಟೆ ಹಂಗೆ ಆಗಿ ಹೋಗ್ತೀವಿ ರೀಚ್. ಅಂದರೆ ಮೀನು ತಿನ್ನೋಷ್ಟರಲ್ಲಿ 7:30 ಆಗೋಗುತ್ತೆ ಹೋಗೋಷ್ಟು ಅಲ್ವಾಣ? ಯಾ, ಲೆಟ್ಸ್ ಸಿ. ಸೊ ಹಾಯ್, ಆರಾಮಾ? ಸೊ ಯಾವುದೋ ಮೀನು ಅಂಗಡಿಗೆ ಪ್ರಶಾಂತ್ ಅಣ್ಣ ಕರ್ಕೊಂಬಂದಿದ್ದಾರೆ, ಇಲ್ಲಿ ಕಬಾಬ್ ಖಾಲಿ ಆಗಿದೆ ಅಂತ. ಪ್ರಶಾಂತ್ ಅಣ್ಣ ಅಲ್ಲಿಗೆ ಹೋಗಿದ್ದಾರೆ ಕಬಾಬ್ ತರಕ್ಕೆ, ಅಲ್ಲಿ ಇನ್ನೊಂದು ಅಂಗಡಿ ಇದೆ ನೋಡಿ, ಅಲ್ಲಿಗೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ಯಾವುದೋ ಸಿಲ್ವರ್ ಫಿಶ್ ಅಂತೆ, ಅದನ್ನು ಫ್ರೈ ಮಾಡಿಕೊಡ್ತಾರೆ ಅಣ್ಣ. ಹೌದಾ? ಸೇಮ್ ತಂದ ಪ್ರಶಾಂತ್ ಅಣ್ಣ ಅಲ್ಲಿ ಹೋಗಿ ಸೇಮ್ ಇದೇ ತಂದಿದೆ, ಅಲ್ಲಿ ಕಬಾಬ್ ಇಲ್ಲ ಅಂತೆ. ಓಕೆ, ಸೊ ಪ್ರಶಾಂತ್ ಅಣ್ಣ ಅದಕ್ಕೆ ಪಾರ್ಸಲ್ ತೊಗೊಂಡಿತ್ತು ಮೀನು, ಸೊ ಅದು ವಾಪಸ್ ಹೋಗಿ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಪ್ರಶಾಂತ್ ಅಣ್ಣ ಪಾಪು ಮಾಡ್ಕೊಂಡು ಅಲ್ಲ, ನೀವು ಟೆನ್ಷನ್ ತಗೊಳ್ತಾ ಇದ್ದೀರಲ್ಲ, ಟೆನ್ಷನ್ ತಗೊಂಬೇಡಿ ಅಂತ. ಎತ್ತಿತ್ತವ್ರೆ, ನಾವು ಈರೋಡ್ಗೆ ಹೋಗ್ಬೇಕು ಇವಾಗ. ಓಕೆ ಫ್ಯಾಮ್, ಸೊ ಪ್ರಶಾಂತ್ ಅಣ್ಣ ಸಾರಿ ಪಾಪು ನೋಡ್ಕೊಂಡು ಹೊರಟಿವಿ ಈಗ ಡಾನೂನ, ಈಗ ಮನೆ ಕಡೆಗೆ ಜೂಟು. ಇವಾಗ ದಿಸ್ ವಾಸ್ ಅ ಸರ್ಪ್ರೈಸ್ ಪ್ಲಾನ್, ಅಂದರೆ ಸಡನ್ ಆಗಿ ಪ್ರಶಾಂತ್ ಅಣ್ಣ ಪ್ಲಾನ್ ಮಾಡಿದ್ರು, ಅಂದರೆ ನಾವು ಅಲ್ಲಿ ಫಂಕ್ಷನ್ ಬೇಗ ಮುಗ್ದೋಯ್ತಲ್ಲ. ಇನ್ನೇನು ಈ ಸರಿ ಮೈಸೂರಿಗೆ ಹೋಗ್ಬೇಕಿತ್ತು ಪ್ರಶಾಂತ್ ಅಣ್ಣ ಈ ವೀಕು, ನಾನು ಬಾ ಅಣ್ಣ ಈ ಥರ ಕರೆದಿದ್ದಾರೆ, ಧನುಷ್ನು ಕರೆದಿದ್ಲು, ಸೊ ವಿ ಹ್ಯಾಡ್ ಟು ಗೋ ದೇರ್. ಆ್ಯಂಡ್ ಆಮೇಲೆ ಹೆಂಗೂ ಬೇಗ ಮುಗ್ದೋಯ್ತಲ್ಲ, ಇನ್ನೇನು ಮಾಡೋದು ಬಾ ಅಂತ ಹೇಳ್ತು. ಸರಿ, ಅದಕ್ಕೆ ನುಗ್ಗಣ ನಡಿ ಅಂತೇಳಿ ಹಂಗೆ ಸಕಲೇಶ್ಪುರದಿಂದ ಮೈಸೂರು ನುಗ್ಗಿ ಈಗ ಮೈಸೂರಿಂದ ಬೆಂಗಳೂರು ನುಗ್ಗೋದು. ಸೊ ಬನ್ನಿ ಹೋಗೋಣ, ನನಗೆ ಗಾಡಿ ಓಡ್ಸೋಕ್ಕೆ ಕೊಡ್ತಿದ್ದೆ ಪ್ರಶಾಂತ್ ಅಣ್ಣ, ಫುಲ್ ವೇಯಿಂದ ಒಬ್ಬರೇ ಓಡಿಸ್ಕೊಬಂದಿರೋದು. ಸೊ ನಾನು ಸ್ವಲ್ಪ ಹೊತ್ತಲ್ಲಿ ಕೊಡ್ತಾರೆ, ಯಾವಾಗ ಗೊತ್ತಾ? ಟ್ರಾಫಿಕ್ ಇದ್ದಾಗ. ತಡ್ಕಾಡಲಿ ನನ್ನ ಮಗ, ಖಾಲಿ ಇದ್ದಾಗ ಕೊಡಲ್ಲ. ಮಾಡಿದ್ದೀನಿ, ಸುಮ್ಮನೆ ಹೇಳಿದೆ. ಚಲೋ ಬಾಯ್, ಗುಡ್ ನೈಟ್, ಸಿ ಯು. ಹ್ಞೂ ಅಣ್ಣ, ಹೋಗಿ ಮಲ್ಕೊಂಬಿಡೋದು ಈಗ. ಓಕೆ ಓಕೆ ಗೈಸ್, ಈಗ ಹೊರಡೋಣ, ಲಿಫ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸೋ ಸ್ಲೀಪಿ. ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತಾ ಇದೆ, ಮೇಲೆ ಹೋಗಿ ಮಲ್ಕೊಂಬಿಟ್ರೆ ಆಯ್ತು ಅನಿಸ್ತಿದೆ. ಪ್ರಶಾಂತ್ ಅಣ್ಣ ಗಾಡಿ ಓಡ್ಸೋಕ್ಕೆ ಕೊಟ್ಟಿಲ್ಲ ಪಾಪ, ಇಡೀ ದಿನ ಅವರೇ ಗಾಡಿ ಓಡ್ತಿದ್ದಾರೆ. ವಿ ಆಲ್ಮೋಸ್ಟ್ ಟ್ರಾವೆಲ್ಡ್ 700-800 ಕಿಲೋಮೀಟರ್, 700 max ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ ಇವತ್ತು. ಫಸ್ಟು ಬೆಂಗಳೂರಿಂದ ಸಕಲೇಶ್ಪುರ, ಸಕಲೇಶ್ಪುರದಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು. ಸೊ ತುಂಬ ನೆಕ್ಸ್ಟ್ ಲೆವೆಲ್ ಜರ್ನಿ ಇತ್ತು, ಅದು ಫುಲ್ ಜರ್ನಿನೂ ಪ್ರಶಾಂತ್ ಅಣ್ಣನೇ ಹೊಡೆದಿದೆ ಗಾಡಿ. ನಾನು ಕೊಡು ಕೊಡು ಅಂದರೆ ಇಲ್ಲ ನಾನು ಓಡಿಸ್ತೀನಿ ಅಂತ. ಬಿಕಾಸ್ ಯೂಶಲಾಗಿ ಅಣ್ಣ ಕಾರ್ ತುಂಬ ಜಾಸ್ತಿ ಓಡಿಸಲ್ಲ, ಇವಾಗ ಬೈಕ್ ಓಡಿಸ್ತಾರೆ, ಎನ್ಫೀಲ್ಡ್ ಓಡಿಸ್ತಾರೆ ಆ್ಯಂಡ್ ಆಫೀಸ್ ಟೈಮಲ್ಲಿ ಇರ್ತಾರೆ. ಸೊ ಈ ಹ್ಯಾಸ್ ಅ ಕ್ರೇಜ್ ಆಫ್ ಡ್ರೈವಿಂಗ್, ಸೊ ಅದರಿಂದ ಇವ್ರು ಲೈಕ್ ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೇನು ಕೇಳೋಕ್ಕೋಗಿಲ್ಲ. ಸೊ ಬನ್ನಿ ಒಳಗೆ ಹೋಗೋಣ ಫಸ್ಟ್. ಈ ವ್ಲಾಗ್ನಲ್ಲಿ ಎಂಡ್ ಮಾಡಿದ್ರೆ, ರಾತ್ರಿ ಬಂದು ನಾನು ಮಲ್ಕೊಂಬಿಟ್ಟೆ, ತುಂಬ ಸ್ಟ್ರೆಸ್ ಆಗಿತ್ತು, ಈಗಲೂ ನಾನು ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಿಲ್ಲ, ಆ ಥರ ಸ್ಟ್ರೆಸ್ ಇತ್ತು. ಸೊ ಮೆಂಟಲಿ ಫಿಸಿಕಲಿ ಎಲ್ಲ
ತುಂಬ ಕೆಲಸ ಇರುತ್ತೆ, ಅದಕ್ಕೆ ಎದ್ದೇಳ್ಬೇಕಾಯ್ತು. ಸೊ ಈ ವ್ಲಾಗ್ ನಲ್ಲಿಗೆ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 100K ಮೀಟ್ ಮಾಡೋಣ ಆದಷ್ಟು ಬೇಗ. ಬೈ ಗೈಸ್. ನಿಮ್ಗೆ ಸಿಟಿ ಇಷ್ಟನಾ ಹಳ್ಳಿ ಇಷ್ಟನಾ? ನನಗಂತೂ ಹಳ್ಳಿ ನೇಚರ್ ಇಷ್ಟ, ಸಿಟಿ ಲೈಫ್ ಇಷ್ಟ. ನೀವು ಕಮೆಂಟ್ ಹಾಕಿ.